ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದೊಂದು ಡಿವಿಜಿ ತಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೆದಂತ ಅದ್ಭುತವಾದ ಘಟನೆ, ನನ್ನ ಬಹಳ ಇಷ್ಟವಾದಂತಹದ್ದು. ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದಲ್ಲಿ ಒಬ್ಬರು ಶ್ರೀಮಂತ ವ್ಯಾಪಾರಸ್ಥರಿದ್ರು, ಶೆಟ್ಟಿಗಳು. ಆ ಶ್ರೇಷ್ಠಿಗಳು ಸಾಕಷ್ಟು ದಾನ ಧರ್ಮಕ್ಕೆ ದುಡ್ಡು ಕೊಡೋರು. ಎಷ್ಟೋ ಸಂಘ ಸಂಸ್ಥೆಗಳಿಗೆ ದೊಡ್ಡ ದೊಡ್ಡ ದೇಣಿಗೆ ಕೊಟ್ಟಿದ್ದಾರೆ. ಅವ್ರು ಎಷ್ಟೋ ಮಟ್ಟಿಗೆ ದುಡ್ಡು ಕೊಟ್ಟದ್ದು ಅವ್ರ ಮನೆಯವರಿಗೆ ಗೊತ್ತಿರ್ತಿರ್ಲಿಲ್ಲಂತೆ, ಅಷ್ಟು ಕೊಡೋರಂತೆ. ಅವ್ರ ಮಕ್ಕಳು ಅದೇ ಪರಂಪರೆಯಲ್ಲಿ ಬೆಳೆದು ಅವರು ದಾನ ಕೊಡ್ತಾ ಇದ್ರು. ಹೀಗಾಗಿ ದಾನಿಗಳ ಕುಟುಂಬ ಅಂತ ಹೆಸರಾದದ್ದು. ಈ ಮನೆ ಯಜಮಾನರಿಗೆ ಸುಮಾರು 75 ವರ್ಷ ಇರಬೇಕು, ಆ ಯಜಮಾನಿತಿಗೆ 70 ವರ್ಷ. ಮನೆಯಲ್ಲಿ ಹಿರಿಯ ಅಮ್ಮ ಇವರು, ನೋಡಿ ಅಷ್ಟು ಮನೆಯಲ್ಲಿ ಜನ, ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳಿದ್ದಾರೆ, ಅಡಿಗೆ ಮಾಡೋದು ಅಜ್ಜಿನೇ ಮಾಡಬೇಕು, ಆಕೆನೇ ಮಾಡಬೇಕು. ಎಲ್ಲರೂ ಹೇಳಿದಂತೆ, ಬೇಡಮ್ಮ ಅಡಿಗೆ ಅವ್ರನ್ನ ಇಟ್ಕೊಳ್ಳೋಣ, ದುಡ್ಡಿಗೇನು ಕೊರತೆ ಇಲ್ಲ ಅಂತ. ಇಲ್ಲ ಇಲ್ಲ, ನಾನೇ ಅಡಿಗೆ ಮಾಡಬೇಕು ಅಂತ. ಅಡಿಗೆ ಮಾಡೋದಷ್ಟೇ ಅಲ್ಲ, ಯಜಮಾನರಿಗೆ, ಮಕ್ಕಳಿಗೆ ಊಟಕ್ಕೆ ಹಾಕಬೇಕು, ಆನಂತರ ಸೊಸೆಯಂದ್ರಿಗೆ ಊಟಕ್ಕೆ ಹಾಕಬೇಕು, ಮೊಮ್ಮಕ್ಕಳಿಗೆ ಊಟಕ್ಕೆ ಹಾಕಬೇಕು, ಎಲ್ಲ ಆದ್ರೆ ತನ್ನ ಊಟ. ಈ ಮನೆಯಲ್ಲಿ ಸಾಕಷ್ಟು ಜನ ಜಿಜ್ಞಾಸೆಯಾಗಿ ತಕರಾರಾಗಿತ್ತಂತೆ, ನಿನಗೆ ವಯಸ್ಸಾಯ್ತು, ನೀನೇ ಯಾಕೆ ಅಡಿಗೆ ಮಾಡ್ತೀಯ, ಬಡಿಸೋದು ಯಾಕೆ ಬಡಿಸ್ತೀಯ, ಅಡಿಗೆಯವರು ಬಡಿಸ್ತಾರೆ, ನೀನು ಕೂತು ಊಟ ಮಾಡಬಾರದೆ, ವಿಶ್ರಾಂತಿ ತಗೋಬಾರದೆ ಅಂತ ಗಂಡ ಹೇಳಬೇಕು. ಇಲ್ಲ ಇಲ್ಲ, ನನ್ನ ಕೈಕಾಲು ಗಟ್ಟಿರೋರು, ನಾನೇ ಮಾಡ್ತೇನೆ ಅಂತ ಅಜ್ಜಿ ಹಠ ಹಿಡಿಯೋದು. ಆಕೆ ಇದೊಂದು ವಿಚಿತ್ರ ಪದ್ಧತಿ ಇತ್ತು, ಅದನ್ನು ಡಿವಿಜಿ ತುಂಬಾ ಮೆಚ್ಚಿಕೊಳ್ಳೋರು. ಎಲ್ಲರಿಗೂ ಊಟ ಬಡಿಸಿದ್ಮೇಲೆ ಕೊನೆಗೆ ಆಕೆ ಊಟ ಮಾಡಬೇಕಲ್ಲ, ತನ್ನ ಬಳೆದೆಲೆ ಹಾಕೊಂಡು ತನಗೆಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ತಿದ್ರಂತೆ ಎಲೆಯಲ್ಲಿ. ತನಗೆಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಇನ್ನೊಂದು ಎಲೆ ತಗೊಂಡು ತಾನು ಬಡಿಸಿದ್ರೊಳಗಿಂದ ತೆಗೆದು ತೆಗೆದು ಒಂಚೂರು ತೆಗೆದು ಬೇರೆ ಇಡಬೇಕು, ತಗೊಂಡು ಹೋಗಿ ಹೊರಗಡೆ ಮನೆ ಹೊರಗೆ ಹೋಗಬೇಕು. ಯಾರೊಬ್ಬರು ಬಂದಿರ್ತಾರೆ, ಭಿಕ್ಷುಕರು ಬಂದಿರ್ತಾರೆ, ಕೇಳೋಕೆ ಬಂದಿರ್ತಾರೆ, ಅವರಿಗೆ ಊಟ ಕೊಟ್ಬಿಡ್ಬೇಕು. ಇವರು ದಿನ ಕೊಡ್ತಾರೆ ಅಂತ ಗೊತ್ತಿದೆ, ಯಾರೋ ಒಬ್ಬರು ಇದ್ದೇ ಇರ್ತಿದ್ರು. ನೋಡಿ ಹೇಗಿದೆ ವಿಚಿತ್ರ ಇದು. ತಾನು ಬಡಿಸ್ಕೊಂಡಿದೆಯಲ್ಲಿ ಏನು ತೆಗೆದು ಹಾಕೊಡ್ಬೇಕು. ಒಂದ್ಸಲ ಯಜಮಾನರು ಕೇಳಿದ್ರಂತೆ, ನೀ ಮೊದಲೇ ತಿನ್ನೋದು ಕಡಿಮೆ, ಅದರಲ್ಲೇನು ತೆಗೆದು ಯಾಕೆ ದಾನ ಮಾಡ್ತೀಯ, ನೀನು ಬೇಕಾದಷ್ಟು ಅನ್ನ ಉಳಿದಿದೆ, ಪದಾರ್ಥ ಬೇಕಾದಷ್ಟು ಇದೆಯಲ್ಲ, ಅದನ್ನೇ ಕೊಡ್ತೀಯ, ನೀ ಬಡಿಸ್ಕೊಂಡದ್ರಲ್ಲಿ ಯಾಕೆ ಕೊಡ್ತೀಯ, ನಾನು ನನ್ನ ಮಕ್ಕಳು ಬೇಕಾದಷ್ಟು ದಾನ ಮಾಡ್ತೀವಪ್ಪ, ನಿನಗೂ ಮಾಡಬೇಕು ಅಂತ ಮನಸ್ಸಿದ್ರೆ ಹೇಳು, ಅದಕ್ಕೂ ವ್ಯವಸ್ಥೆ ಮಾಡ್ತೇನೆ ಅಂದ್ರಂತೆ. ಯಾಕೆ ತಾಯಿ ಹೇಳಿದ ಮಾತು ಅದ್ಭುತ ಅದು. ಆಕೆ ಹೇಳ್ತಾಳೆ, ನನಗೆ ಗೊತ್ತು ನೀವು ಬಹಳಷ್ಟು ದಾನ ಮಾಡ್ತೀರಿ, ಈ ಉಳಿದ ಅಡಿಗೆ ಇದೆಯಲ್ಲ ಅದರಲ್ಲಿ ದಾನ ಮಾಡಿದ್ರೆ ನಂದಲ್ಲ, ಅದು ನೀವು ಗಳಿಸಿದ್ದು, ಕೊಡಬಹುದು, ಆದರೆ ನಾನು ಎಲೆಯಲ್ಲಿ ಬಡಿಸ್ಕೊಂಡಿದ್ದೀನಲ್ಲ ನನಗೆ ಬೇಕು ಅಂತ ಊಟಕ್ಕೆ, ನಾನು ಪರಿಶ್ರಮ ಮಾಡಿ ಅಡಿಗೆ ಮಾಡಿ ಸಂಪಾದನೆ ಮಾಡಿಕೊಂಡಿದ್ದು, ಅದರಿಂದ ಎಲೆಯಲ್ಲಿ ಬಡಿಸ್ಕೊಂಡದ್ದು ಎಷ್ಟಿದೆಯೋ, ನನ್ನ ದೇಹಕ್ಕೆ ಬೇಕು ಅಂತ ಎಷ್ಟು ಬಡಿಸ್ಕೊಂಡಿದ್ದೇನೋ ಅದರನ್ನು ತೆಗೆದು ಕೊಟ್ಟರೆ ದಾನ ಆಗತ್ತೆ ಹೊರತಾಗಿ ಉಳಿದ್ರನ್ನು ಕೊಟ್ಟರೆ ದಾನ ಅಲ್ಲ ಅಂತ. ಡಿವಿಜಿ ಹೇಳ್ತಾರೆ, ನನಗೆ ಜ್ಞಾನದ ಪರಿಕಲ್ಪನೆ ಚೇಂಜ್ ಆದದ್ದು ಆ ತಾಯಿ ಮಾತಾಡಿದ್ರಿಂದ. ನಾವು ಉಳಿದ ದುಡ್ಡಲ್ಲ ದಾನ ಮಾಡ್ತೀವಿ, ಆಕೆ ಹಾಗಲ್ಲ, ತನಗೋಸ್ಕರ ತನ್ನ ದೇಹಕ್ಕೆ ಬೇಕು ಅಂತ ಬಡಿಸ್ಕೊಂಡದ್ರೊಳಗೆ ಎತ್ತಿ ಕೊಡಬೇಕು ಅಂತ, ಅದು ದಾನ ಅಂತ. ಎಂಥ ಸಾರ್ಥಕ ಜೀವ ಅಲ್ವಾ ಇವು. ತನ್ನ ಕಡೆಗೆ ಹೆಚ್ಚಾಗಿ ಇದ್ದದ್ದನ್ನು ಕೊಟ್ಟರೆ ದಾನ ಅಲ್ಲ, ತನ್ನ ಅವಶ್ಯಕತೆಗಳಿಗೆ ಇಟ್ಕೊಂಡದ್ರಲ್ಲಿ ಕೊಟ್ಟದ್ದನ್ನು ದಾನ. ಸ್ವಾಮಿ, ಈ ನಾಡಿನಲ್ಲಿ ಇಂಥ ಜನ ಇನ್ನೂ ಇದ್ದಾರೆ, ಆದ್ದರಿಂದ ಕಾಲಕಾಲಕ್ಕೆ ಮಳೆ ಆಗ್ತಾ ಇದೆ, ಬೆಳೆ ಬರ್ತಾ ಇದೆ, ಧರ್ಮ ಬದುಕಿದೆ. ದಾನದ ವ್ಯಾಖ್ಯಾನ ಕೊಟ್ಟಂತಹ ತಾಯಿಗೆ ನಮ್ಮ ನಮಸ್ಕಾರ. ನಾವು ಏನ್ ಮಾಡ್ತೀವಿ, ಉಳಿದಿದೆಯಲ್ಲ ಕೊಟ್ಬಿಡ್ರಿ, ಅದನ್ನ ಹೆಂಗೋ ಕೆಟ್ಟ ಹೋಗ್ತಾ ಇದೆ ಹಾಕ್ಬಿಡ್ರಿ, ನಮ್ಮ ಮನೇಲಿ ಮಾಡಲ್ವಾ, ತುಪ್ಪ ಹಳೇದಾಗ ಹೋಗಿದೆ, ಅಯ್ಯೋ ವಾಸನೆ ಬರೋಂಗ್ ಕಾಣುತ್ತೆ, ದೇವರಿಗೆ ಇಟ್ಬಿಡ್ರಿ ದೀಪಕ್ಕೆ, ದೇವರೇನ್ ಕಂಪ್ಲೇಂಟ್ ಮಾಡಲ್ಲ, ದೇವ್ರಿ ದೀಪ. ಕೆಟ್ಟ ಹೋದದನ್ನ ದಾನ, ಇನ್ನೊಂದು ಸ್ವಲ್ಪ ದಿವಸ ಕೆಟ್ಟ ಹೋಗುತ್ತೆ ಕೊಟ್ಬಿಡಿ ಯಾರಿಗಾದ್ರು, ಅದು ದಾನ ಅಲ್ಲ. ಯಾವುದು ನನಗೆ ಮುಖ್ಯವೋ, ನನಗೆ ಬೇಕು ಅಂತಿದೆಯೋ ಅದರಲ್ಲಿ ತೆಗೆದುಕೊಡೋದು ದಾನ. ಈ ವ್ಯಾಖ್ಯಾನ ಕೊಟ್ಟಂತಹ ತಾಯಿಗೆ ನಮ್ಮ ನಮಸ್ಕಾರಗಳು. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ.